ಹಲೋ, ನೋಡೋಕೆ ಹಳ್ಳಿ ಥರನೇ ಇದೆ, ಆದರೆ ಅಡ್ರೆಸ್ ಕರೆಕ್ಟಾಗಿದೆಯಾ? ಹಾಂ, ಇದೇ ಇರಬೇಕು. ಹೂವಿನ ಅಲಂಕಾರ ಚೆನ್ನಾಗಿ ಮಾಡಿದ್ದಾರೆ. ಮದುವೆ ಅಲ್ವೇನೋ, ಅಷ್ಟು ಮಾಡಲಿಲ್ಲ ಅಂದ್ರೆ ಹೇಗೋ. ಅಬ್ಬ, ಡ್ರೈವಿಂಗ್ ತುಂಬ ದೂರ ಆಗೋಯ್ತು ಕಣೋ, ತುಂಬ ಹೆವಿ ಆಯಿತು. ಅಬ್ಬ ಬಂದ್ಬಿಟ್ರಾ? ಅಂದ್ರೆ ಫಸ್ಟ್ ಟೈಮ್ ಮದ್ವೆ ಅಲ್ಲ, ಸ್ವಲ್ಪ ಟೆನ್ಷನ್ ಆಗಿದೆ. ಮೊದಲನೇ ಸಲ ಆಗೋದನ್ನ ಮದ್ವೆ ಅಂತಾರೆ ಕಣೆ, ಎರಡನೇ ಸಲ ಆಗೋದನ್ನ ಮದ್ವೆ ಅನ್ನಲ್ಲ, ಕಾಮ ಅಂತಾರೆ. ಅಲ್ಲ, ಮದ್ವೆ ಇಟ್ಕೊಂಡು ರೆಡಿ ಆಗ್ತಾರೆ, ಏನೇ ಮಾಡ್ತಿದ್ಯಾ? ಕೆಲ್ಸಗಳಲ್ಲೇನೋ, ಟೈಮೇ ಇಲ್ಲ. ಸ್ನಾನ ಮಾಡಿ ಅಡುಗೆದವ್ರಿಗೆ ಇನ್ನೇನಾದ್ರು ಸಾಮಾನು ಬೇಕಾ ಕೇಳು. ಏನ್ ಮಗಳೇ, ಹ್ಯಾಪಿನಾ? ನಮಸ್ತೆ ಅಂಕಲ್. ಹಾ ಹಾ, ಹೇಗಿದ್ಯಪ್ಪ? ಹಾ, ಚೆನ್ನಾಗಿದ್ದೀನಿ. ಏನಮ್ಮ, ಸಿಟಿಲ್ ಬಟ್ಟೆ ಹೀಗೆ ಸಿಗುತ್ತಾ ಇಲ್ಲ ನೀವೇ ಕಟ್ ಮಾಡ್ಕೋತೀರಾ? ಅಂದ್ರೆ ಇದು ಸ್ಟೈಲ್ ಅಲ್ವಾ ಅಂಕಲ್? ಸ್ಟೈಲ್ ಆದ್ರೆ ಶರೀರ ಕಾಣ್ಬೇಕಾ? ತಪ್ಪು ಕಣಮ್ಮ. ನೋಡಮ್ಮ, ನಮ್ಮಲ್ಲಿ ಪದ್ಧತಿ ಅಂತ ಒಂದಿದೆ, ಅದ್ರ ಪ್ರಕಾರವಾಗಿ ಇರೋದನ್ನ ಕಲ್ತ್ಕೊಳ್ಳಿ. ಅರ್ಥ ಆಯ್ತಾ? ಸರಿ ಅಂಕಲ್. ಏ, ಇನ್ನೊಂದ್ ಗಾಡಿ ಹೂವ ಬಂದಿರ್ಬೇಕು ನೋಡು. ಮಗಳನ್ನೇನಾದ್ರೂ ಸಿಟಿಯಲ್ಲಿ ನೋಡಿದ್ರೆ ಅವ್ರ ಕತೆ ಅಷ್ಟೇ. ಏನಾ ಗುಸುಗುಸು? ಸರಿ ಸರಿ, ಒಳಗಡೆ ಹೋಗಿ ಸ್ನಾನ ಮಾಡಿ ಊಟ ಮಾಡ್ಕೊಳ್ಳಿ, ಹೋಗಿ ಕರ್ಕೊಂಡು ಹೋಗಮ್ಮ. ಅದೇನ್ ಸ್ಟೈಲು, ಏನ್ ಕತೆ? ತಗೊಳಕೊಂಡ್ಲು ನಡಿಯಾರ. ಆಹಾ, ಈ ವಿಲೇಜ್ ಅಟ್ಮಾಸ್ಫಿಯರ್ ಅಲ್ಲಿ ಟೆರಸ್ ಹೋಗಿ ಒಂದಮ್ಮ ಹೊಡೆದ್ರೆ ಅದ್ಭುತವಾಗಿರುತ್ತೆ. ಎಲ್ಲಿಗೋ ಆಚೆ ಹೋದ್ರೆ ಪಕ್ಷಿಗಳು ಸಿಗ್ತಾವಲ್ವಾ, ಅವುಗಳ ಜೊತೆ ಕಷ್ಟ ಸುಖ ಮಾತಾಡೋಣ ಅಂತ. ಯಾಕಂದ್ರೆ ಸಿಟಿಲ್ ಸಿಗೋದಿಲ್ಲ ಅಲ್ವಾ. ಸಿಗರೆಟ್ ಗಂತ ಹೇಳ್ಬೋದಲ್ಲ. ಗೊತ್ತಿದ್ದು ಪ್ರಶ್ನೆ ಕೇಳಿದ್ರೆ ಆನ್ಸರ್ ಹೀಗೆ ಇರುತ್ತೆ. ನಿನ್ ಕೆಲಸ ನೋಡ್ಕೋ. ಮೂಡ್ ಸರಿ ಹೋಗ್ಬೇಕು ಅಂದ್ರೆ ಮ್ಯೂಸಿಕ್ ಜೊತೆ ಒಳ್ಳೆ ಕ್ಲೈಮೇಟ್ ಇರ್ಬೇಕು ಅಂತಾರೆ. ನೋಡೋಣ ಏನ್ ಬದಲಾಗುತ್ತೋ. ಏನು ಆಗ್ಲೇ ಅಲ್ವಲ್ಲ. ಅಯ್ಯೋ, ಏನು ಚೇಂಜ್ ಆಗ್ತಿಲ್ಲ. ಎಲ್ಲಿಗೋ ನೀನ್ ಎತ್ತಾಕೊಂಡು ಹೋಗಿ ಮದ್ವೆ ಮಾಡ್ಕೊಳ್ಳಲ್ಲ ಕಣೆ, ಒಂದ್ ನಿಮಿಷ ಬಾರೆ. ಮಾಡ್ಕೊಂತೀನಿ ಅಂದ್ರೆ ಹೇಳು, ಈಗ್ಲೇ ಮದ್ವೆ ನಿಲ್ಸ್ತೀನಿ. ನಿನ್ಗೆ ನಿನ್ಗಷ್ಟೆಲ್ಲ ಸೀನ್ ಇದೆ, ನನ್ಗೆ ಇಲ್ಲ ಕಣೆ. ನಿನ್ ಕೈ ಮುಗಿತೀನಿ, ಬಾರೆ ಬಾರೆ.